ಪ್ರಿಯಲತೆ ಅವಳದೇ ಚಿಂತೆ ಅವಳ ಮಾತೆ ಮಧುರ ಗೀತೆ ಅವಳೆಯನ್ನ ದೇವತೆ. ಎಲ್ರಿಗೂ ನಮಸ್ಕಾರ, ನಾನು ಸಂಚಾರಿ ವಿಜಯ್. ನಾನು ಚಿತ್ರರಂಗಕ್ಕೆ ಏನಾದರೂ ದುಡಿದ್ರೆ, ಕೆಲಸ ಮಾಡಿದ್ರೆ ಹಾಡುಗಾರನಾಗಬೇಕು ಅನ್ನೋ ನನ್ನ ಆಸೆ ಇತ್ತು. ಹೀಗೆ ಹಾಡಿಗೂ ನನಗೂ ಬಹಳಷ್ಟು ಚಿಕ್ಕ ವಯಸ್ಸಿನ ನಂಟು. ಕಾರಣ ಏನಂದರೆ, ನನ್ನ ತಾಯಿ ಜಾನಪದ ಕಲಾವಿದರಾಗಿದ್ದರು. ಅವರು ಹಳ್ಳಿಯಲ್ಲಿ ತುಂಬ ಚೆನ್ನಾಗಿ ಹಾಡ್ತಿದ್ರು. ಈಗ ಭದ್ರಾವತಿ ರೇಡಿಯೋ ಸ್ಟೇಷನಲ್ಲಿ ಅವರು ಜಾನಪದ ಗೀತೆಗಳನ್ನು ಹಾಡ್ತಿದ್ರು. ನಮ್ಮ ಅಜ್ಜಿ ಹಾಡ್ತಾ ಇದ್ದ ಹಾಡುಗಳನ್ನು ಅವರು ಈ ಲಾವಣಿ ಪದಗಳು ಈ ಥರದ್ದೆಲ್ಲ ಹಾಡ್ತಾಯಿದ್ರು. ಹಾಗಾಗಿ ಅದೊಂಥರ ಮನೆಯ ವಾತಾವರಣ ಆಗಿದ್ದರಿಂದ ನನಗೆ ಹಾಡು ಜೊತೆಯಲ್ಲೇ ಬಂತು. ಶಾಸ್ತ್ರೀಯವಾಗಿ ನಾನು ಕರ್ನಾಟಕ ಶಾಸ್ತ್ರೀಯ ಸಂಗೀತ 3 ವರ್ಷ ಕಲಿತೆ, ಹಿಂದೂಸ್ತಾನಿ 1-2 ವರ್ಷ ಕಲಿತೆ. ಆ ನಂತರ ನನಗೆ 1-2 ರಿಯಾಲಿಟಿ ಶೋನಲ್ಲೂ ಕೂಡ ಹಾಡಿದೆ. ಅಲ್ಲಿ ಭಾಳಷ್ಟು ನನಗೆ ಅನುಭವ ಆಗಿತ್ತು, ಥರ ಅವಮಾನನೂ ಆಯಿತು. ಅಲ್ಲಿ ಇವತ್ತು ಡಿಸೈಡ್ ಮಾಡಿದೆ, ಇನ್ನು ನಾನು ಸಂಗೀತದಲ್ಲಿ ಮುಂದುವರಿಯೋದನ್ನು ನಿಲ್ಲಿಸ್ಬಿಡ್ಬೇಕು ಅಂತ ನಿಲ್ಲಿಸಿ ಪೂರ್ತಿ ರಂಗಭೂಮಿ ಕಡೆ ನಾನು ಹೊರಳಿದ್ದೆ. ಈಗ ನಟನೆಯಲ್ಲಿ ನನಗೆ ಒಂದಷ್ಟು ಅವಕಾಶಗಳಿರುವಾಗ ಇನ್ಯಾರಿಗೂ ಒಂದು ಅವಕಾಶ ಸಿಗ್ಬೋದು ಅನ್ನೋದನ್ನು ಯೋಚನೆ ಮಾಡ್ಕೊಂಡು ನಾನು ಹಾಡೋದನ್ನು ಕಡಿಮೆ ಮಾಡಿದ್ದೀನಿ. ಬಟ್ ಹಾಗೂ ಕೂಡ ಒಂದಷ್ಟು ಜನ ಕೇಳ್ತಾ ಇರ್ತಾರೆ, ಹೇಗಿದ್ದು ಇದ್ದೇ ಇರುತ್ತೆ ಬಾತ್ರೂಮಲ್ಲಿ ಹಾಡೋವಂಥದ್ದು ಅಂದ್ಕೊಂಡು, ಮನೇಲಿ ಯಾವಾಗ ನಾನು ಫ್ರೀ ಇರ್ತೀನೋ ಅವಾಗ ನನಗೆ ನನ್ನ ಮನಸ್ಸಿಗೆ ಎಷ್ಟು ಕುಡಿಯೋ ಖುಷಿ ಸಿಗುತ್ತೋ ಅಷ್ಟು ನಾನು ಹಾಡ್ತಾ ಇರ್ತೀನಿ. ಇದು ನನ್ನ ಮ್ಯೂಸಿಕಲ್ ಜರ್ನಿ ಥ್ರೂ ಔಟ್ ಮೈ ಕರಿಯರ್ ಅಂತ ನಾನು ಹೇಳ್ತೀನಿ.